ಶ್ರೇಷ್ಠವಾದ ದಾನ ಅನ್ನದಾನ. ಈ ಅನ್ನದಾನವನ್ನು ಮಾಡುವಂಥವನು ಯಾರು? ಹೊಲದಲ್ಲಿ ಕಷ್ಟಪಟ್ಟು ದುಡಿಯುವಂಥ ರೈತ ನಮಗೆ ಅನ್ನವನ್ನು ಕೊಡ್ತಾನೆ. ನಮ್ಮ ಮನುಜ ಕುಲದ ಪ್ರತಿಯೊಬ್ಬನ ಮನುಷ್ಯನಿಗೂ ಅನ್ನದಾತರಾಗಿರುವಂಥವರು ನಮ್ಮ ಹಳ್ಳಿಯ ರೈತರು. ಈ ರೈತರ ಬಗ್ಗೆ ಒಂದು ಸುಂದರವಾದ ಒಂದು ಕವಿತೆಯನ್ನು ಶ್ರೀ ರಾಮಾಯಣ ದರ್ಶನಂ ಎಂಬ ಮಹಾಕಾವ್ಯವನ್ನು ರಚಿಸಿದಂತಹ, ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ, ಪಂಪ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ, ಕೇಂದ್ರ ಸರ್ಕಾರದ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಗಳಿಸಿದಂತಹ, ಕರ್ನಾಟಕ ಸರ್ಕಾರದ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಮಡಿಲಿಗೆ ಹಾಕ್ಕೊಂಡಂತಹ ನಮ್ಮ ರಸಋಷಿ ರಾಷ್ಟ್ರಕವಿ ಕುವೆಂಪುರವರ ನೇಗಿಲ ಯೋಗಿ ಕವನದಲ್ಲಿ ಕೇಳೋಣ.